ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 3 ಡೇಸ್ ಆಯಿತು ವೀಡಿಯೋನೇ ಹಾಕಿರಲಿಲ್ಲ. ಸ್ವಲ್ಪ ನಾನು ಕೂಡ ಬ್ಯುಸಿ ಇದ್ದಿದ್ದರಿಂದ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಮೊನ್ನೆ ಎಲ್ಲ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಈ ಥರ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ರಿ, ಜಾಬ್ ಹೇಗೆ ಹುಡುಕಿದ್ರಿ, ಹೆಂಗೆ ಸಿಕ್ತು, ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸ್ಯಾಲ್ರಿ ಎಷ್ಟು, ಎಲ್ಲನೂ ಕ್ವಶನ್ಸ್ನ ಕೇಳಿದ್ರಿ. ನಾನು ಕೂಡ ಹೇಳಿದ್ದೆ ನಿಮಗೆ, ಫಸ್ಟಿಂದ ಹೋಗಬೇಕಿತ್ತು, ನಾನು ಮಾರ್ಚ್ 1ರಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂತಂದರೆ, ಈಗ ಅಲ್ಲಿ ಕೂಡ ತುಂಬ ಡಿಮ್ಯಾಂಡ್ ಇದ್ದಿದ್ದರಿಂದ ಅಷ್ಟು ದಿನ ಆಗೋದಿಲ್ಲ, ನೀವು ಇಮಿಡಿಯೇಟಾಗಿ ಜಾಯ್ನ್ ಆಗಿ ಅಂತ ಮತ್ತೆ ನನಗೆ ಮೇಲ್ ಬಂದಿದ್ದರಿಂದ ಸೊ ಮತ್ತೆ ನಾನು ಜಾಬ್ಗೆ ಜಾಯ್ನ್ ಆಗಬೇಕಾದಂಥ ಪರಿಸ್ಥಿತಿ ಬಂತು. ಹಾಗಾಗಿ ರೆಸ್ಟ್ ಮಾಡೋಣ ಈ ಮಂತಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟು ಟೈಮ್ ಅವ್ರು ಕೊಡಲಿಲ್ಲ, ಇಮಿಡಿಯೇಟಾಗಿ ಜಾಯ್ನಿಂಗ್ ಆಗಿಬಿಡಿ, ಇಲ್ಲ ಅಂತಂದರೆ ಮತ್ತೆ ಪ್ಲೇಸ್ಮೆಂಟ್ಸ್ ಇರೋದಿಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ನನಗೂ ಕೂಡ ಯಾವುದೇ ಥರ ಸ್ವಲ್ಪ ಹೊಸ ಕೆಲಸ ಬಿಸಿ, ಅದು ಟೈಮಿಂಗ್ಸು ಅಡ್ಜಸ್ಟ್ ಆಗಬೇಕಲ್ವ. ಸೊ ಹಂಗಾಗಿ ನಾನು ಯಾವುದೇ ಥರ ವೀಡಿಯೋನ ಮಾಡ್ಕೊಳೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಅಪ್ಡೇಟ್ಸ್ನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ನೀವು ಕೇಳ್ತಾ ಇದ್ದಂಥ ಕ್ವಶನ್ಸ್ ಬಂದುಬಿಟ್ಟು, ಇವಾಗ ಎಲ್ಲಿ ಜಾಬ್ ಮಾಡ್ತಾ ಇದ್ದೀರಾ ಅಂತ ಫ್ರೆಂಡ್ಸ್. ಆ್ಯಸ್ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳ್ದಂಗೆ, ಸೊ ಒಂದು ಅಮೆಝಾನ್ ಬೇಸ್ಡ್ ಫ್ರ್ಯಾಂಚೈಸಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದರಲ್ಲಿ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಕೂಡ ಇದೆ. ಟೈಮಿಂಗ್ಸು ಮುಂಚೆಗಿಂತ ಸ್ವಲ್ಪ ವೇರಿ ಇದೆ. ಮುಂಚೆ ಥರ 9 to 6 ಜಾಬ್ ಅಲ್ಲ, ಬಟ್ ಇದು ಶಿಫ್ಟ್ ವೈಸ್ ವರ್ಕ್ ಇರುತ್ತೆ. ನನಗೆ ಯಾವುದು ಶಿಫ್ಟ್ ವೈಸ್ ಸೂಟಬಲ್ ಇರುತ್ತೆ ಅದನ್ನು ಚೂಸ್ ಮಾಡಿ ಮಾಡ್ಕೋಬೋದು. ಬಟ್ ಆದಷ್ಟು ನನಗೆ ಮಾರ್ನಿಂಗ್ ಶಿಫ್ಟೇ ಬೆಸ್ಟು ಅಂತ ಅನ್ನಿಸ್ತು. ಯಾಕಂದರೆ ಮಧ್ಯಾಹ್ನ ಮಾರ್ನಿಂಗ್ ಶಿಫ್ಟ್ ಅಂದರೆ ಅರೌಂಡ್ 6 o'clockಿಂದ ಸ್ಟಾರ್ಟ್ ಆಗುತ್ತೆ ಒಂದು ಶಿಫ್ಟು, ಮತ್ತು 8 o'clockಿಂದ ಒಂದು ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ಮಧ್ಯಾಹ್ನ ಶಿಫ್ಟ್ ಅಂತಂದರೆ 11 ಗಂಟೆಗೊಂದು, 2 ಗಂಟೆಗೊಂದು. ಸೊ ಟೋಟಲ್ 4 ಶಿಫ್ಟು ಅಲ್ಲಿ ವರ್ಕ್ ಮಾಡ್ತಾರೆ. ಬಟ್ ನನಗೆ 8 o'clock ಬೆಸ್ಟ್ ಅಂತ ಅನ್ನಿಸ್ತು. ಸೊ 8ರಿಂದ 3 o'clockವರೆಗೂ ಅಷ್ಟೇ ಇರೋದು. ಸೊ 8 to 3 ಒಂದು ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅಂತ ಇತ್ತು. ಅದ್ರ ಜೊತೆಗೆ ಲಾಂಗ್ ಅವರ್ಸ್ ಇರೋದಿಲ್ಲ, ಕಡಿಮೆ ಅವರ್ಸ್ಗೆ ಇತ್ತಲ್ವ. ಸೊ ಹಂಗಾಗಿ ನನಗೆ ಅದು ಇಷ್ಟ ಆಯಿತು. ಯಾಕಂದರೆ ಮಕ್ಕಳು ಬರೋಕ್ಕಿಂತ ಮುಂಚೆ ನಾನು ಕೂಡ ಮನೇಲಿರ್ಬೋದಲ್ವ. ಸೊ ಹಾಗಾಗಿ ಆವಾಗ ನಾನು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಜಾಸ್ತಿ ಟೈಮ್ನ ಕೊಡ್ಬೋದು ಅಂತ ಹೇಳ್ಬಿಟ್ಟು ಈ ಟೈಮ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಮತ್ತು ಸ್ಯಾಲ್ರಿ ಎಲ್ಲ ಎಷ್ಟು ಅಂತ ಕೇಳ್ತಾಯಿದ್ರಿ. ಸೊ ಸ್ಯಾಲ್ರಿ ಪರವಾಗಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಬರ್ತಾಯಿದೆ. ಅರೌಂಡ್ 25 ಮೇಲೆ 30 ಒಳಗಡೆನೆ ಅಂತ ಅಂದ್ಕೊಳ್ಳಿ, ಅಷ್ಟು ಸ್ಯಾಲ್ರಿ ಬರ್ತಾಯಿದೆ, ನಾಟ್ ಬ್ಯಾಡ್. ಹಾಗೆಯೇ ಯಾಕಂದರೆ ನಾನು ಹೇಳಿದ್ದೆ 20% ಎಕ್ಸ್ಟ್ರಾ ಹೈಕ್ ಆಗಿದೆ ಅಂತ ಹೇಳಿಬಿಟ್ಟು, ಅರೌಂಡ್ 20% ಇನ್ನೂ ಜಾಸ್ತಿನೇ ಆಗಿದೆ. ನಾನೊಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ, ಅರೌಂಡ್ 20% ಅಂತ ಹೇಳಿಬಿಟ್ಟು. ಸೊ ಜಾಬ್ ಏನು ಅಂತ ಕೇಳಿದ್ರಿ. ಸೊ ಜಾಬು ನನಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದರಿಂದ, ಸೊ ಆಲ್ಮೋಸ್ಟ್ ಇದರಲ್ಲಿ ಡೇಟಾ ಎಂಟ್ರಿ ಮತ್ತು ಸಿಸ್ಟಮ್ ವರ್ಕು ಎಲ್ಲನೂ ಇರುತ್ತೆ. ಸ್ವಲ್ಪ ಪರವಾಗಿಲ್ಲ, ಟೆನ್ಷನ್ ಫ್ರೀ ಜಾಬ್ ಅಂತಲೇ ಹೇಳ್ಬೋದು. ಹಾಗೆಯೇ ಟಾರ್ಗೆಟ್ ಇಲ್ಲ, ಸೊ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಟಾರ್ಗೆಟ್ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಮೈಂಡ್ ಫ್ರೀ ಆಗಿ ನಾವು ಕೆಲಸನ ಮಾಡ್ಬೋದು. ಮತ್ತು ಎಲ್ಲರೂ ಕೇಳಿದ ಕ್ವಶನ್ ಬಂದುಬಿಟ್ಟು, ಹೇಗೆ ಕೆಲಸನ ಹುಡ್ಕೋದು, ನೀವೆಷ್ಟು ಓದಿದ್ದೀರಾ ಅಂತೆಲ್ಲ ಕೇಳಿದ್ರಿ. ಫ್ರೆಂಡ್ಸ್, ನಾನು ಈಗ ಹೊಸದಾಗಿ ಸಬ್ಸ್ಕ್ರೈಬರ್ ಜಾಯ್ನ್ ಆಗಿರೋರಿಗೆ ಗೊತ್ತಿರಲ್ಲ ನಾನು ಎಷ್ಟು ಓದಿರ್ತೀನಿ ಅಂತ. ಫ್ರೆಂಡ್ಸ್, ನಾನು ಓದಿರೋದು PUC. ಸೊ ಅದು PUC ಆದ ತಕ್ಷಣ ಹಾಗೆಯೇ ಮದುವೆನೂ ಆಯಿತು. ಆಮೇಲೆ ನಾನು ಎಲ್ಲೂ ಕೆಲಸಕ್ಕಂತ ಹೋಗೋಕ್ಕಾಗಲಿಲ್ಲ. ಆಮೇಲೆ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾದಮೇಲೆ ಆಮೇಲೆ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದು ಕೆಲಸ ಮಾಡಲೇಬೇಕಾಯಿತು ಆ ಟೈಮಲ್ಲಿ. ಸೊ ಆವಾಗ ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಕೆರಿಯರ್ನ ಸ್ಟಾರ್ಟ್ ಮಾಡಿದ್ಮೇಲೆ ಇದು ನನ್ನ 3rd ಜಾಬ್. ಸೊ ಆಲ್ರೆಡಿ 2 ಕಂಪನಿಗಳಲ್ಲಿ ವರ್ಕ್ ಮಾಡಿದ್ದೀನಿ, ಇವಾಗ ಇದು 3ನೇ ಕಂಪನಿಯಲ್ಲಿ ನಾನೀಗ ವರ್ಕ್ ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಇದೆ. ಆ್ಯಸ್ ದ ಏಜ್ ಆಗ್ತಿದ್ದಂಗೆನೇ ಎಕ್ಸ್ಪೀರಿಯೆನ್ಸ್ ಮತ್ತು ಏಜ್ ಆಗ್ತಿದ್ದಂಗೆ ನಮಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೂಡ ಸಿಗುತ್ತೆ. ಒಂದು ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡೋದ್ರಿಂದ ಕೂಡ ಒಂದು ರೀತಿ ಮೈಂಡ್ ಫ್ರೆಶ್ ಆಗುತ್ತೆ. ಯಾವಾಗಲೂ ಒಂದೇ ಥರ ಈ ಟಾರ್ಗೆಟ್ ಅದು ಇದು ಅಂತ ಅಂದ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋಬೋದು. ಇದೇನು ಟಾರ್ಗೆಟ್ ಇಲ್ದಿರ ಸಿಸ್ಟಮ್ ವರ್ಕ್ ಅಲ್ವಾ. ಸೊ ಡೇಟಾ ಎಂಟ್ರಿ ಸಿಸ್ಟಮ್ ವರ್ಕ್ ಇರುತ್ತೆ.
ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗೆಲ್ಲನೂ ಒಳ್ಳೆ ಸ್ಕೋಪ್ ಇದೆ ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ. ಫ್ರೆಂಡ್ಸ್, ಹಾಗೆಯೇ ಇವತ್ತು ನಾನು ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೆ. ಸೊ ಅದರದ್ದು ಕೂಡ ರೆಸಿಪಿನ ನೋಡ್ಕೊಳ್ಳಿ. ಸೊ ಎಲ್ಲರದು ಇನ್ನೊಂದು ಕಾಮನ್ ಕ್ವಶನ್, ಕೆಲಸ ಹೇಗೆ ಹುಡುಕಿದ್ರಿ, ಹೇಗೆ ಸಿಕ್ತು ಕೆಲಸ ಅಂತ. ಫ್ರೆಂಡ್ಸ್, ನಾನು ಯಾವಾಗಲೂ ಅಷ್ಟೇ, ಕೆಲಸ ಹುಡುಕ್ಬೇಕು ಅಂತಂದರೆ ಆನ್ಲೈನಲ್ಲಿ ಎಲ್ಲೂ ಯಾವತ್ತೂ ಕೆಲಸ ಹುಡ್ಕೋದಿಲ್ಲ. ಅಂದರೆ ನಾನು ಹೋಗೋದು ಡೈರೆಕ್ಟ್ ಇಂಟರ್ವ್ಯೂಗೇ ಹೋಗ್ತೀನಿ. ಸೊ ಕಂಪನಿಗಳನ್ನ ನೋಡ್ತೀನಿ ಫಸ್ಟು, ಯಾವ ಕಂಪನಿ ನನಗೆ ಸೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾಲ್ಕೈದು ಕಡೆ ಇಂಟರ್ವ್ಯೂಗೆ ಹೋಗಿ ಬರ್ತೀನಿ. ಅಲ್ಲಿ ನನಗೆ ಯಾವುದು ಬೆಸ್ಟ್ ಜಾಬ್, ನನಗೆ ಯಾವ್ದು ಸೂಟ್ ಆಗುತ್ತೆ. ನೀವು ನಂಬಲ್ಲ, ನಾನು ಈ ಸಲ 5 ಕಂಪ್ನಿಗಳಿಗೆ ಇಂಟರ್ವ್ಯೂಗೆ ಹೋಗಿದ್ದೆ. 5 ಕಂಪನಿಗಳಲ್ಲಿ ಸೆಲೆಕ್ಟ್ ಆಗಿದ್ದೆ. ಬಟ್ ನನಗೆ ಅದರಲ್ಲಿ ಯಾವ್ದು ಬೆಸ್ಟ್, ಸೊ ಅದರಲ್ಲಿ ಸ್ಯಾಲ್ರಿ ವೈಸ್ ಆಗಿರ್ಬೋದು, ಟೈಮಿಂಗ್ಸು, ನನಗೆ ಮತ್ತು ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರೋವಂಥದ್ದು, ಈ ರೀತಿ ಎಲ್ಲನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ಅದೆಲ್ಲ ಪ್ಯಾಕೇಜ್ ಇರೋವಂಥ ಒಂದು ಜಾಬ್ ಸಿಕ್ತು. ಸ್ಯಾಟರ್ಡೇ ಸಂಡೇ ಹಾಲಿಡೇ, 2 ಡೇಸ್ ಹಾಲಿಡೇ ಇರುತ್ತೆ. ಹಾಗೆಯೇ ಮತ್ತು ಇದರಲ್ಲಿ ಪ್ಯಾಕೇಜಸ್ ಎಲ್ಲನೂ ಇರುತ್ತಂತೆ. ಅಂದರೆ ಟ್ರಿಪ್ಪು ಎಲ್ಲಾದರೂ ಹೋಗಬೇಕು ಫ್ಯಾಮಿಲಿ ಟ್ರಿಪ್ ಅಂದರೆ ಸಿಕ್ಸ್ ಮಂತ್ ಒನ್ಸ್ ಫ್ಯಾಮಿಲಿ ಪ್ಯಾಕೇಜ್ ಟ್ರಿಪ್ಸ್ ಕೊಡ್ತಿರ್ತಾರಂತೆ. ಅಂದರೆ ನಮಗೆ ಇವಾಗೇನು ಕಂಪ್ನಿಗೆ ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿ ಟರ್ನ್ ಓವರ್ ಆಯಿತು ಅಂದರೆ ಆ ಟರ್ನ್ ಓವರಲ್ಲಿ ಒಂದು ಸ್ವಲ್ಪ ಪರ್ಸಂಟೇಜು ಎಂಪ್ಲಾಯೀಸ್ಗೆ ಕೊಡ್ತಿದ್ದಾರೆ. ಸೊ ಹಾಗಾಗಿ ಅದು ಕೂಡ ನನಗೆ ಇಷ್ಟ ಆಯಿತು. ಸೊ ಟೋಟಲ್ 5 ಇಂಟರ್ವ್ಯೂಸಲ್ಲಿ ನನಗೆ ಈ ಜಾಬು ಬೆಸ್ಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಜಾಬ್ಗೆ ಇವಾಗ ಬಂದಿದ್ದೀನಿ, ಅಟ್ ಪ್ರೆಸೆಂಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಫ್ಲೆಕ್ಸಿಬಲ್ ಟೈಮಿಂಗ್ಸು ಓಕೆ, ಪರವಾಗಿಲ್ಲ, ನೋಡಬೇಕು ಇನ್ನೂ ಯಾವ ಥರ ಇರುತ್ತೆ ಮುಂದಕ್ಕೆ ಅಂತ ಹೇಳಿಬಿಟ್ಟು. ಸೊ ಹೊಸದನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದಂಗೆ ಒಂಥರ ಚೆನ್ನಾಗಿರುತ್ತೆ ಅದು ಕೂಡ. ಒಂದೇ ಥರ ಕುದುರೆ ಥರ ಒಂದೇ ಕಡೆ ಹೋಗೋ ಬದಲು ಬೇರೆ ಬೇರೆ ಹೊಸ ಆಪರ್ಚುನಿಟೀಸ್ನ ಟ್ರೈ ಮಾಡಬೇಕು. ಟ್ರೈ ಮಾಡಿ ಮುಂದಕ್ಕೆ ಹೋಗ್ತಾಯಿದ್ರೆ ಚೆನ್ನಾಗಿರುತ್ತೆ ಲೈಫು ಅಂತ. ಓಕೆ ಫ್ರೆಂಡ್ಸ್, ನೋಡಿ ಹಾಗೆ ಮಾತಾಡ್ತಾ ಟೊಮೆಟೊ ಚಟ್ನಿ ರೆಡಿ ಆಗ್ತಾಯಿದೆ. ಇದು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಆಗೋಂಥ ಒಂದು ರೆಸಿಪಿ. ಸೊ ಇದು ಆಂಧ್ರ ಕಡೆ ಎಲ್ಲ ಫೇಮಸ್ಸು, ಇತ್ತೀಚೆಗೆ ಕರ್ನಾಟಕದಲ್ಲಿ ಕೂಡ ಫೇಮಸ್ ಆಗ್ತಾ ಇದೆ ಈ ಒಂದು ಟೊಮೆಟೊ ಚಟ್ನಿ. ಇದೊಂದು ಇದ್ದರೆ ಸಾಕು, ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ, ಪೂರಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಸೂಟ್ ಆಗೋಂಥ ಒಂದು ಚಟ್ನಿ. ಹಾಗೆ ತುಂಬ ಸ್ಪೈಸಿಯಾಗಿ ಕೂಡ ಇರುತ್ತೆ. ಚಪಾತಿಗೆ ದಿ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ಎಲ್ಲರೂ ಟ್ರಾವೆಲೆಲ್ಲ ಹೋಗ್ತಿರ್ಬೇಕಾದ್ರೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಒಂದಷ್ಟು ಕ್ವೆಶನ್ಸ್ನ ಕೂಡ ಕೇಳ್ತಾಯಿದ್ರಿ. ಬಟ್ ಅದನ್ನೆಲ್ಲ ಕೆಲವೊಂದು ನೋಟ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ. ಸೊ ವಿಡಿಯೋ ಎಡಿಟಿಂಗ್ ಮಾಡೋ ಟೈಮಲ್ಲಿ ಅದು ಜ್ಞಾಪಕಕ್ಕೆ ಬರ್ತಾಯಿಲ್ಲ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು, ಯಾವಾಗಲೂ ಅಷ್ಟೇ ನೀವು ಜಾಬ್ಗೆ ಹೋಗ್ತೀರಾ ಅಂತಂದರೆ ಡೈರೆಕ್ಟಾಗಿ ವಾಕ್ ಇನ್ ಇಂಟರ್ವ್ಯೂಗೇ ಹೋಗಿ. ಸೊ ಕಂಪನಿಗಳು ಎಲ್ಲ ಕಡೆ ನಿಮಗೆ ಕಾಣಿಸಿಗತ್ತೆ. ಡೈರೆಕ್ಟ್ ವಾಕಿನ್ನೇ ಹೋಗಿ, ವಾಕಿನ್ ಹೋಗ್ಬಿಟ್ಟು ಇಂಟರ್ವ್ಯೂನ ಅಟೆಂಡ್ ಮಾಡಿ ಅಲ್ಲಿಂದ ನೀವು ಕೆಲಸನ ಸಂಪಾದನೆ ಮಾಡಿ, ಅದು ಬಿಟ್ಬಿಟ್ಟು ಈ ಏಜೆನ್ಸಿಗಳ ಮುಖಾಂತರ ಹೋಗೋದು, ಇಲ್ಲ ನಾವು ಯಾರಿಗೋ ದುಡ್ಡು ಕೊಟ್ವಿ ಅಲ್ಲಿಂದ ನಾವು ಕೆಲಸಕ್ಕೆ ಹೋಗ್ತೀವಿ ಅಂತಂದರೆ ಅದೆಲ್ಲ ಫೇಕ್ ಇರುತ್ತೆ. ಅದು ಯಾವುದನ್ನು ನಂಬಕ್ಕೆ ಹೋಗಬೇಡಿ. ಯಾರಿಗಾದರೂ ನಾವು ದುಡ್ಡು ಕೊಟ್ಬಿಟ್ಟು ಕೆಲಸ ತೊಗೋತೀವಿ ಅಂತಂದರೆ ಅದರಲ್ಲಿ 100% 100 ಅನ್ನೋದಕ್ಕಿಂತ 99% ಅದು ಫೇಕೇ ಇರುತ್ತೆ. ಎಲ್ಲೋ 1% ಕೆಲವ್ರಿಗೆ ಸಿಗ್ಬೋದೇನೋ ಗೊತ್ತಿಲ್ಲ. ಬಟ್ ನಾನು ಒಂದು ಕಡೆ ಇಂಟರ್ವ್ಯೂಗೆ ಹೋದಾಗ್ಲೂ ಹಾಗೆ ಆಯಿತು. ಯಾವುದೋ ಒಂದು ಪ್ಲೇಸ್ಮೆಂಟಿಂದ ಒಬ್ಬರು ಬಂದಿದ್ದರು, ನಾವು ಅಮೌಂಟ್ ಪೇ ಮಾಡಿ ಬಂದಿದ್ದೀವಿ ಅಂತ ಹೇಳಿ ಬಂದಿದ್ದರು. ಬಟ್ ನೋಡಿದ್ರೆ ಅವ್ರಿಗಲ್ಲಿ ಕೆಲಸನೇ ಸಿಗಲಿಲ್ಲ. ಆಮೇಲೆ ಅವ್ರಿಗೆ ಏಜೆನ್ಸಿಯವ್ರಿಗೆ ಕಾಲ್ ಮಾಡಿದ್ರೆ ಯಾರೂ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಏನೂ ರೆಸ್ಪಾಂಡ್ ಮಾಡ್ತಿರಲಿಲ್ಲ. ಮತ್ತು ಏಜೆನ್ಸಿಯವರು ಪಿಕ್ ಮಾಡಿ ಕೇಳಿದ್ರೆ ಏನು ಹೇಳ್ತಿದ್ದಾರೆ ಅಂತಂದರೆ, ಸೊ ನಾವು ಇಂಥ ಕಡೆ ಕೆಲಸ ಇದೆ ಅಂತ ಅಷ್ಟೇ ಹೇಳ್ತೀವಿ, ಅಲ್ಲಿ ಹೋಗಿ ನಿಮ್ಮ ಟ್ಯಾಲೆಂಟ್ ಮೇಲೆ ನೀವು ಕೆಲಸನ ತೊಗೋಬೇಕು ಅಂತ ಹೇಳಿ ಎಲ್ಲ ಮಾತಾಡಿ ಫೋನ್ ಕಟ್ ಮಾಡಿದ್ರು. ಸೊ ಅವರು ಏನೋ 2000 ರುಪೀಸ್ ಪೇ ಮಾಡಿದ್ರಂತೆ. ಸೊ ಹಾಗಾಗಿ ಇವಾಗ ಮತ್ತೆ ಅದು 2000 ಕೂಡ ಅವ್ರಿಗೆ ರೀಫಂಡಬಲ್ ಇರೋದಿಲ್ಲ. ಹಾಗಾಗಿ ಇವಾಗ ನಾನು ಅದೇ ಜಾಬ್ಗೆ ಹೋಗಿದ್ದೆ, ಅವರು ಅದೇ ಜಾಬ್ಗೆ ಬಂದಿದ್ದರು. ಬಟ್ ನಾನು ಡೈರೆಕ್ಟಾಗಿ ಹೋಗಿದ್ದೆ, ಅವರು ಪ್ಲೇಸ್ಮೆಂಟ್ ಮುಖಾಂತರ ಬಂದಿದ್ದರು. ಬಟ್ ಜಾಬ್ ನನಗೇ ಸಿಕ್ತು, ಅವ್ರಿಗೆ ಜಾಬ್ ಸಿಗಲಿಲ್ಲ. ಸೊ ಯಾಕಂತಂದರೆ ಇದೇ ಡಿಫ್ರೆನ್ಸು ಹೇಳೋದಂತಂದರೆ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಪ್ಲೇಸ್ಮೆಂಟ್ ಮುಖಾಂತರ, ಏಜೆನ್ಸಿಗಳ ಮುಖಾಂತರ ಹೋಗಬೇಡಿ. ಡೈರೆಕ್ಟ್ ವಾಕಿಂಗ್ ಹೋಗಿ, ಆವಾಗ ನಿಮಗೆ ನಿಮ್ಮ ಟ್ಯಾಲೆಂಟ್ ಮೇಲೆ ಕೆಲಸಗಳು ಸಿಗತ್ತೆ. ಬಟ್ ಇಂಟರ್ವ್ಯೂನ ಯಾವಾಗಲೂ ಬೋಲ್ಡಾಗಿ ಅಟೆಂಡ್ ಮಾಡಿ ಅಷ್ಟೇ.
ಸೊ ಭಯ ಪಟ್ಕೊಂಡು ಅದರಲ್ಲೇ ಅಲ್ಲೇ ರಿಜೆಕ್ಟ್ ಆಗಿಬಿಡ್ತೀವಿ ಒಂದೊಂದು ಸಲ. ಆದಷ್ಟು ಇಂಟರ್ವ್ಯೂನ ಬೋಲ್ಡಾಗಿ ಅಟೆಂಡ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಮೇಲೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.